ಕರ್ನಾಟಕ ಆರ್ಯವೈಶ್ಯ ಸಮುದಾಯ ಅಭಿವೃದ್ಧಿ ನಿಗಮವನ್ನು ಜಾರಿಗೆ ತರಲಾಗಿದ್ದು, ನಿಗಮದ ವತಿಯಿಂದ ಅತ್ಯುತ್ತಮ ಸಾಲ ಸೌಲಭ್ಯ, ಜಾತಿ ಪ್ರಮಾಣ ಪತ್ರ ನೀಡಲಾಗುತ್ತಿದೆ ಎಂದು ನಿಗಮದ ಅಧ್ಯಕ್ಷ ಡಿಎಸ್ ಅರುಣ್ ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 10 ಲಕ್ಷ ಜನಸಂಖ್ಯೆ ಆರ್ಯವೈಶ್ಯ ಸಮಾಜದವರು ಇದ್ದಾರೆ. ಇವರಿಗೆ ಜಾತಿ ಆದಾಯ ಪ್ರಮಾಣ ಪತ್ರ ದೊರೆತಿರಲಿಲ್ಲ. ಈ ಕ್ಯಾಬಿನೆಟ್ನಲ್ಲಿ ಅನುಮತಿ ಪಡೆದು ಜಾತಿ ಆದಾಯ ಪ್ರಮಾಣ ಪತ್ರ ನೀಡಲಾಗ್ತಿದೆ. ಈ ಪತ್ರದ ಸಹಾಯದಿಂದ ಅರಿವು ಶೈಕ್ಷಣಿಕ ಸಾಲ ಮತ್ತು ನೇರ ಸಾಲ ನೀಡೋದಕ್ಕೆ ಶೈಕ್ಷಣಿಕ ಸಾಲ ಹಾಗೂ ನೇರ ಸಾಲ ನೀಡೋದಕ್ಕೆ ನಿಗಮ ಮುಂದಾಗಿದ್ದು, ಇದಕ್ಕಾಗಿ ಸರ್ಕಾರ 10 ಕೋಟಿ ಹಣ ಮೀಸಲಿಡಲಾಗ್ತಿದೆ. ಸಿಇಟಿ ಪರೀಕ್ಷೆಯ ಮೂಲಕ ಸೀಟು ಪಡೆದ ವಿದ್ಯಾರ್ಥಿಗೆ ಸರ್ಕಾರದ ಶುಲ್ಕವನ್ನು ನೀಡಲಾಗ್ತಿದೆ. ಉದ್ಯೋಗ ದೊರೆತ ನಂತರ 2% ಬಡ್ಡಿ ಕಟ್ಟಬೇಕಿದೆ ಎಂದರು. ನೇರ ಉದ್ಯೋಗ ಸಾಲ ನೀಡೋದಕ್ಕೆ ನಿಗಮ ಈ ಬಾರಿ ನಿರ್ಧರಿಸಿದ್ದು, ಇವರನ್ನ ಅಧಿಕಾರಿಗಳೇ ಆಯ್ಕೆ ಮಾಡುವ ಪ್ರಕ್ರಿಯೆ ನಡೆಸಲಾಗುವುದು ಎಂದರು. ನಮ್ಮ ಸಮಾಜದ ಒಂದು ನಿಗಮದ ಅಧ್ಯಕ್ಷ ಮಾಡುವಂತ ಸಂದರ್ಭದಲ್ಲಿ ತುಂಬಾ ಜನ ಹೇಳಿದ್ರು, ಒಂದು ನಿಗಮ ಅಂತಿದ್ದಂಗೆ ಅದೊಂದು ಗಂಜಿ ಕೇಂದ್ರ, ಅದು ರಿಹ್ಯಾಬಿಲಿಟೇಷನ್ ಸೆಂಟರ್, ಯಾರಿಗೆ ಎಲ್ಲೋ ಅವಕಾಶ ಸಿಗೋದಿಲ್ಲ ಅವ್ರನ್ನ ಅಲ್ಲಿಗೆ ಮಾಡೋವಂಥದ್ದು ಅಂತ. ಖಂಡಿತ ಇಲ್ಲ. ಇವತ್ತು ಈ ನಿಗಮಕ್ಕೆ 10 ಕೋಟಿ ಈಗಾಗಲೇ ಸರ್ಕಾರದಿಂದ ಇರೋವಂಥದ್ದು. 10 ಕೋಟಿ ಇತ್ತು, ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಅವತ್ತು ಪ್ರಯತ್ನಗಳನ್ನು ಶುರು ಮಾಡ್ತು. ನಮ್ಮ ನಿಗಮದಿಂದ ಮೊದಲೇ ಬಾರಿಗೆ 10 ಕೋಟಿ ಬಂದಿದೆ, ಇತಿಹಾಸದಲ್ಲಿ ಮೊದಲೇ ಬಾರಿ 10 ಕೋಟಿ ಬಂದಿದೆ. ಯಾರಿಗೆ ಕೊಡಬೇಕು ಅಂದರೆ ನಮ್ಮ ಸಮಾಜದವರಿಗೆ ಕೊಡಬೇಕು. ಆವಾಗ ಸಮಸ್ಯೆ ಬಂತು ನಮಗೆ. 1958 ತನಕ ನಮ್ಮ ಏನು ಜನಗಣತಿಯಲ್ಲಿ ಜಾತಿ ಪಟ್ಟಿ ಇದೆ ಅದರೊಳಗಡೆ ಆರ್ಯವೈಶ್ಯ ಅಂತ ಇತ್ತು 1958 ತನಕ. ಅದಾದಮೇಲೆ ಯಾವ ಕಾರಣ ಗೊತ್ತಿಲ್ಲ, 58 ಆದಮೇಲೆ ನಮ್ಮದು ಜಾತಿ ಪ್ರಮಾಣ ಪತ್ರ ನಮಗೆ ಸಿಗ್ತಿರ್ಲಿಲ್ಲ, ಆರ್ಯವೈಶ್ಯ ಅಂತ ಕೊಡ್ತಿರ್ಲಿಲ್ಲ ನಮಗೆ. ನಾವು TC-ಲಿ ಬರೆಸ್ತಿದ್ವಿ ಅಷ್ಟೇ, ಆರ್ಯವೈಶ್ಯ ವೈಶ್ಯ ಈ ಥರದ್ದೆಲ್ಲ ಬರೆಸ್ತಾ ಇದ್ವಿ, ಆದರೆ ಕೊಡ್ತಿರ್ಲಿಲ್ಲ ನಮಗೆ. ಅದನ್ನು ಆರ್ಯವೈಶ್ಯ ಬೇಕು ಅನ್ನೋವಂಥದ್ದು ಸಿದ್ದರಾಮಯ್ಯನವರ ಅಪೀರ್ನಲ್ಲಿ ನಾವು ಬಲವಾಗಿ ಕೇಳ್ಕೊಂಡಿದ್ವಿ, ನಮಗೆ ಆರ್ಯವೈಶ್ಯ ಅಂತ ಕೊಡಬೇಕು ಅಂತ. ಅದೇ ರೀತಿ 18-35 ವರ್ಷದ ತನಕ ಈ CET ಅರಿವು ಶೈಕ್ಷಣಿಕ ಸಾಲ ಅಂತ ಹೇಳಿದೆ, ಅದು 18 ವರ್ಷದಿಂದ 35 ವರ್ಷದ ತನಕ ಇರುವಂಥವ್ರು. ಯಾಕಂದರೆ ಒಂದಷ್ಟು ಜನ 33 ವರ್ಷ ಆದಮೇಲೂ ಕೂಡ PG CET-ಗಳನ್ನು ತಗೊಂಡು ಹೈಯರ್ ಎಜುಕೇಷನ್ ಮಾಡುವಂಥದ್ದಾಗುತ್ತೆ. ಇದೆರಡು ಯೋಜನೆಗಳು ಈಗಾಗಲೇ ಪ್ರಾರಂಭ ಆಗಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಈ ಬ್ರೋಷರು ಮತ್ತು ನಮ್ಮ ಪಾಂಪ್ಲೆಟನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಅದು ಈಗ 10 ಕೋಟಿ ನಮಗೀಗಾಗಲೇ ಬಂದಿರೋದ್ರಿಂದ ನಾವು ರೀಚ್ ಅಂದರೆ ಅಪ್ಲಿಕೇಶನ್ ಹಾಕಿರೋರ ಸಂಖ್ಯೆ ನಮಗಿರೋವಂಥದ್ದು 1,000 ಚಿಲ್ಲರೆ ಅಪ್ಲಿಕೇಶನ್ ಹಾಕಿದ್ರೆ 10 ಕೋಟಿನ ಖಾಲಿ ಮಾಡ್ಬೋದು. ಅಂದರೆ 1 ಲಕ್ಷ ನಾನು ವಿಡಿಯೋ ಕಾನ್ಫರೆನ್ಸಿಂಗ್ ಮಾಡಿದೆ. ಯಾರ ಜೊತೆ ಅಂದರೆ ಎಲ್ಲ DM 31 ಜಿಲ್ಲೆಯ DM-ಗಳ ಜೊತೆ ವಿಡಿಯೋ ಕಾನ್ಫರೆನ್ಸಿಂಗ್ ಕೂಡ ನಿನ್ನೆ ಮಾಡಿದೆ. ಪ್ರತಿಯೊಬ್ಬರಿಗೂ ಇದನ್ನೇ ಹೇಳಿದ್ದು, ಯಾರಿಗೂ ಕನಿಷ್ಠಕ್ಕೆ ಮಾಡಬೇಡಿ, ಅಂದರೆ 40,000 50,000 ಕೊಡಬೇಡಿ, ಗರಿಷ್ಠಕ್ಕೆ ಹೋಗಿ. ಅಂದರೆ ಒಬ್ಬರಿಗೆ 1 ಲಕ್ಷ ತನಕ ಸಿಕ್ಕಿದ್ರೆ ಅವನೇನಾದ್ರೂ ಮಾಡ್ಬೋದು, ಅವನ ಅಂಗಡಿಗೆ ಏನಾದ್ರೂ ಹೊಸದೇನಾರ ತರ್ಬೋದು, ಅವನ ಹಳೆ ಸಾಲ ತೀರಿಸ್ಬೋದು, ಈ ಥರದ್ದು ಏನಾರ ಮಾಡ್ಬೋದು. ಗರಿಷ್ಠಕ್ಕೆ ಕೊಡಿ 1 ಲಕ್ಷ, ಅಂದರೆ 1,000-1,300 ಜನಕ್ಕೆ. ನನಗೆ ನಂಬಿಕೆ ಇದೆ, ಈಗಾಗಲೇ 250 ಜನ ಅಪ್ಲೈ ಮಾಡಿದ್ದಾರೆ, 250 ಜನ ಅಪ್ಲೈ ಮಾಡಿದ್ದಾರೆ. ಈ ವರ್ಷ 31ರೊಳಗಡೆ 10 ಕೋಟಿನೂ ಕೂಡ ನಾವು ಖಾಲಿ ಮಾಡೋಂಗೆ ಮಾಡ್ತೀವಿ. ಪ್ರತಿಯೊಬ್ಬರದ್ದು ಬ್ಯಾಂಕ್ ಅಕೌಂಟು ನಮ್ಮಲ್ಲಿ ಏನಿದೆ ಅಂದರೆ, ಜನ್ಧನ್ ಅಕೌಂಟ್ ಏನಾದರೂ ಇದ್ದರೆ ಜನ್ಧನ್ ಅಕೌಂಟಿಗೆ 50,000 ಮೇಲೆ ಹಾಕ್ಲಿಕ್ಕೆ ಆಗಲ್ಲ, ಟ್ರಾನ್ಸ್ಫರ್ ಆಗಲ್ಲ, RTGS ಆಗಲ್ಲ. ಹಾಗಾಗಿ ಇದನ್ನು ಕೂಡ ಇಂಥದ್ದೇ ಮೈನ್ಯೂಟ್ ಥಿಂಗ್ಸನ್ನು ನಾವು ಯೋಚನೆ ಮಾಡಿ, ಯಾರ್ಯಾರು ಅಪ್ಲಿಕೇಶನ್ ಹಾಕ್ತಾರೆ ಅವರು ಜನ್ಧನ್ ಅಕೌಂಟ್ ಓಪನ್ ಮಾಡಬೇಡಿ, ಅಂದರೆ 0 ಬ್ಯಾಲೆನ್ಸ್ ಏನಿದೆ ಅದನ್ನು ಓಪನ್ ಮಾಡಿಬಿಡಿ. ನೀವು ಬೇರೆ ಇನ್ನೊಂದು ಅಕೌಂಟ್ ಓಪನ್ ಮಾಡಿ, ಓಪನ್ ಮಾಡಿದ್ರೆ ಅವ್ರಿಗೆ ನೇರ DBT ನೇರ ಅವರಿಗೆ 31ರೊಳಗಡೆ ಅವ್ರ ಅಕೌಂಟಿಗೆ ಹೋಗೋ ರೀತಿಯಲ್ಲಿ ಪೂರ್ತಿ ಪ್ರಯತ್ನ ಆಗಿದೆ. ಖಂಡಿತ ನಾವು ಮಾಡ್ತೀವಿ. 12ನೇ ತಾರೀಕು March 12 ನಮ್ಮದು ಮುಗಿಯುತ್ತೆ. ನಾವು ಇನ್ನೊಂದು 3 ದಿನ ಎಕ್ಸ್ಟೆನ್ಷನ್ ಕೇಳಿದ್ದೀನಿ, March 15. ಇನ್ನು 15-16 ದಿವಸ ನಮ್ಮದು ವೆರಿಫಿಕೇಷನಿಗೆ ಬೇಕಾಗುತ್ತೆ. 31ರೊಳಗೆ ಒಂದೇ ಗಂಟೆ ಸಾಕು 10 ಕೋಟಿನ ಎಲ್ಲರ ಅಕೌಂಟಿಗೆ ಹಾಕಲಿಕ್ಕೆ, ಅಷ್ಟರೊಳಗಡೆ ನಾವು ಮಾಡ್ತೀವಿ.